ಹಲೋ ಫ್ರೆಂಡ್ಸ್ ಸಕ್ಕರ್ ಟಿವಿಯಲ್ಲಿ ನಾವಿವತ್ತು ನೋಡ್ತಾ ಇರುವಂತಹ ಮೂವಿ ರೀಸೆಂಟ್ ಆಗಿ ತಮಿಳಿನಲ್ಲಿ ರಿಲೀಸ್ ಆದಂತಹ ಥ್ರಿಲ್ಲರ್ ಮೂವಿ ಡಿ ತ್ರೀ ಗೆಳೆಯರೆ ಅದಕ್ಕಿಂತಲೂ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ವ್ಲಾಗಿಂಗ್ ಸಂಬಂಧಪಟ್ಟಂತೆ ಕಲಾ ಚಿತ್ತರ ಹೆಸರಿನ ಹೊಸ ಚಾನೆಲ್ ಅನ್ನ ಓಪನ್ ಮಾಡಿದ್ದೇವೆ ಇಲ್ಲಿಯವರೆಗೂ ನೀವು ಸಕ್ಕರ್ ಟಿವಿಯನ್ನ ಅದ್ಭುತವಾಗಿ ಸಪೋರ್ಟ್ ಮಾಡಿದ್ದೀರಾ ಲೈಕ್ ಶೇರು ಗಳ ಮೂಲಕ ಚಾನಲ್ ಅನ್ನ ಸಕ್ಸಸ್ನ ಹಾದಿಯಲ್ಲಿ ನಡೆಸ್ತಾ ಇದ್ದೀರಾ ಸೊ ಹಾಗಾಗಿ ಎಲ್ಲಕ್ಕೂ ಥ್ಯಾಂಕ್ಸ್ ಆದ್ರೀಗ ಹೊಸ ಚಾನೆಲ್ ಆದಂತಹ ಕನ್ನಡದ ಕಲಾ ಚಿತ್ರವನ್ನ ಶುರು ಮಾಡಿದೀವಿ ನೀವೆಲ್ರೂ ಕೂಡ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಕೇಳೋದು ನಮ್ಮ ಕರ್ತವ್ಯ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡುವ ಮೂಲಕ ನಮ್ಮನ್ನ ಸಪೋರ್ಟ್ ಮಾಡ್ತೀರಾ ಅನ್ನೋದು ನಮ್ಮ ಮನೋಭಿಲಾಷೆ ಅಂತ ಹೇಳ್ತಾ ಸಿನಿಮಾವನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ ಈ ಸಿನಿಮಾದ ಫಸ್ಟ್ ಸೀನ್ ಟೂ ತೌಸಂಡ್ ಏಟೀನ್ ನಲ್ಲಿ ಶುರು ಆಗುತ್ತೆ ಮಾಲಿನಿ ಅನ್ನುವಂತ ಯಂಗ್ ಲೇಡಿ ತನ್ನ ಆಫೀಸ್ ಕೆಲಸಗಳನ್ನ ಮುಗಿಸಿಕೊಂಡು ಮನೆಗೆ ಬರ್ತಾಳೆ ನಂತರ ಅವಳು ಫ್ರೆಶ್ ಅಪ್ ಆಗಿ ತನ್ನ ಗಂಡನ ಜೊತೆ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಇರ್ತಾಳೆ ಅದೇ ಟೈಮ್ ಅಲ್ಲಿ ಮಾಲಿನಿಗೆ ತನ್ನ ಹ್ಯಾಂಡ್ ಬ್ಯಾಗ್ ಅಲ್ಲಿ ಮತ್ತೊಂದು ಮೊಬೈಲ್ ರಿಂಗ್ ಆಗ್ತಾ ಇರೋದು ಕೇಳಿಸುತ್ತೆ ತಕ್ಷಣ ಅವಳ ಆ ಬ್ಯಾಗ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಅವಳಿಗೆ ತನ್ನದಲ್ಲದಂತ ಮತ್ತೊಂದು ಮೊಬೈಲ್ ಸಿಗುತ್ತೆ ಅದನ್ನು ನೋಡಿ ಕನ್ಫ್ಯೂಸ್ ಆದಂತ ಮಾಲಿನಿ ಈ ಫೋನ್ ಯಾರ್ದು ಅನ್ನೋದನ್ನ ತಿಳ್ಕೊಳ್ಳದಕ್ಕಂತ ಆ ಫೋನ್ ಕಾಲ್ ರಿಸೀವ್ ಮಾಡ್ತಾಳೆ ಆದ್ರೆ ಅವಳು ಆ ಫೋನ್ ಆ ಕಡೆಯಿಂದ ಬರ್ತಾ ಇದ್ದಂತಹ ಮಾತುಗಳನ್ನ ಕೇಳಿ ಸ್ಟ್ಯಾಚ್ಯೂ ಆಗಿ ಹೋಗ್ತಾಳೆ ಆ ನಂತರ ಅವಳು ಮನೆಯಿಂದ ಹೊರಕ್ಕೆ ಬರ್ತಾಳೆ ಮತ್ತು ಹೊರಗಿರುವಂತಹ ರಸ್ತೆ ಮಧ್ಯದಲ್ಲಿ ಬಂದು ನಿಂತ್ಕೊಂಡು ಯಾರೋ ಹಿಪ್ನಟೈಸ್ ಮಾಡಿದಂತೆ ಸ್ಟನ್ ಆಗಿ ನಿಂತ್ಕೊಂಡಿರ್ತಾಳೆ ಸ್ವಲ್ಪ ಹೊತ್ತಿನ ನಂತರ ಒಂದು ಲಾರಿ ಬಂದು ಅವಳನ್ನ ಗುದ್ದಿದ್ದರಿಂದ ಮಾಲಿನಿ ಧಾರುಣವಾಗಿ ಅಲ್ಲೇ ಸತ್ತು ಹೋಗ್ತಾಳೆ ಅಸಲು ಮಾಲಿನಿಗೆ ಮುಂದಿನಿಂದ ಲಾರಿ ಬರ್ತಾ ಇರೋದು ಕಾಣಿಸಿದ್ರು ಕೂಡ ಆಕೆ ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಟ್ರೈ ಮಾಡದಂತೆ ಇಪ್ನೊಟೈಸ್ ಆಗಿರ್ತಾಳೆ ಇನ್ನು ಮಾಲಿನಿ ಆಕ್ಸಿಡೆಂಟ್ ಅನ್ನ ಅದೇ ರೋಡ್ ಅಲ್ಲಿ ಹೋಗ್ತಾ ಇದ್ದಂತಹ ಶರವಣ ಅನ್ನುವಂತ ವ್ಯಕ್ತಿ ನೋಡ್ತಾನೆ ಸೀನ್ ಕಟ್ ಮಾಡಿದ್ರೆ ಟೂ ತೌಸಂಡ್ ಟ್ವೆಂಟಿ ಒನ್ ವಿಕ್ರಮ್ ಅನ್ನುವಂತ ಒಬ್ಬ ಪೊಲೀಸ್ ಆಫೀಸರ್ ಅನ್ನ ಕಿಡ್ನಾಪ್ ಮಾಡಿದಂತಹ ಒಂದಷ್ಟು ಜನ ರೌಡಿಗಳು ಅವನ ಮೈ ಮೇಲಿದ್ದ ಬಟ್ಟೆಗಳನ್ನ ಕಿತ್ತು ಬಿಸಾಕಿ ಅವನನ್ನ ದಾರುಣವಾಗಿ ಹೊಡೆದಿರ್ತಾರೆ ಮತ್ತು ಅವನನ್ನ ಎಲ್ಲಿಗಾದ್ರೂ ಕರ್ಕೊಂಡು ಹೋಗಿ ಅಲ್ಲೇ ಕುಂದಾಕ್ ಬಿಡಬೇಕು ಅಂತ ಡಿಸ್ಕಶನ್ ಮಾಡ್ತಾ ಇರ್ತಾರೆ ಅಲ್ಲಿನ ಸಿಚುವೇಶನ್ ಅನ್ನ ಅರ್ಥ ಮಾಡಿಕೊಂಡಂತಹ ವಿಕ್ರಮ್ ಆ ರೌಡಿಗಳಿಂದ ತಪ್ಪಿಸಿಕೊಂಡು ರಸ್ತೆಗೆ ಬರ್ತಾನೆ ತನ್ನ ಮೈ ಮೇಲೆ ಬಟ್ಟೆಗಳು ಇಲ್ಲದೆ ಹೋದ್ರೂ ಕೂಡ ತನ್ನ ಪ್ರಾಣವನ್ನ ಕಾಪಾಡಿಕೊಳ್ಳೋದಕ್ಕಂತ ಆ ರಸ್ತೆಯ ಮೇಲೆ ಬೆತ್ತಲೆಯಾಗಿ ಓಡ್ತಾ ಇರ್ತಾನೆ ಇನ್ನು ಈ ವಿಕ್ರಮ್ ನ ಫ್ಲಾಶ್ ಬ್ಯಾಕ್ ನೋಡೋದಾದ್ರೆ ಆತ ಕೆಲವೇ ತಿಂಗಳುಗಳ ಹಿಂದೆ ಮಾಲಿನ್ಯ ಕೇಸನ್ನ ಟೇಕ್ ಆಫ್ ಮಾಡಿ ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತಾನೆ ಅದೇ ಟೈಮ್ ಅಲ್ಲಿ ಅವನಿಗೆ ಇದೇ ತರಹದ ಆಕ್ಸಿಡೆಂಟ್ ನಂದಿನಿ ಎನ್ನುವಂತಹ ಯುವತಿಗೂ ಕೂಡ ಆಗಿತ್ತು ಆಕೆಗೆ ಅವಳ ಫ್ಯಾಮಿಲಿಯೊಂದಿಗೆ ಯಾವುದೇ ಪ್ರಾಬ್ಲಮ್ಗಳು ಇರಲಿಲ್ಲ ಗಂಡ ಹೆಂಡತಿ ಕೂಡ ಯಾವಾಗಲೂ ಖುಷಿಯಾಗಿರ್ತಾ ಇದ್ರು ಆದ್ರೆ ಸಡನ್ ಆಗಿ ಒಂದು ದಿನ ಅವಳ ಗೊಂದು ಕಾಲ್ ಬರುತ್ತೆ ಆ ಕಾಲ್ ಮಾತಾಡ್ತಾ ಮಾತಾಡ್ತಾ ಅವಳು ಕೂಡ ರಸ್ತೆಗೆ ಬರ್ತಾಳೆ ಆ ಟೈಮ್ ಆಕ್ಸಿಡೆಂಟ್ ಆಗಿ ಸತ್ತು ಹೋಗಿರ್ತಾಳೆ ಇನ್ನು ಕಳೆದ ವರ್ಷವೂ ಕೂಡ ಡಿಸಿಪಿ ಮಗನ ವಿಷಯದಲ್ಲೂ ಇದೇ ಸಿಚುವೇಶನ್ ಎದುರಾಗಿತ್ತು ಅನ್ನೋದು ವಿಕ್ರಮ್ಗೆ ಗೊತ್ತಾಗುತ್ತೆ ಆತನಿಗೂ ಕೂಡ ಒಂದು ಫೋನ್ ಕಾಲ್ ಬಂದ ನಂತರ ಆತ ಮನೆ ಬಿಟ್ಟು ಹೋಗಿರ್ತಾನೆ ಆದರೆ ಆತ ಇಲ್ಲಿವರೆಗೂ ಕೂಡ ಮನೆಗೆ ವಾಪಸ್ ಬಂದಿರೋದಿಲ್ಲ ಅನ್ನುವಂತ ವಿಷಯ ವಿಕ್ರಮ್ಗೆ ಗೊತ್ತಾಗುತ್ತೆ ಆದರೆ ಈ ಮೂರು ಕೇಸುಗಳು ಕೂಡ ಒಂದೇ ತರ ಇರೋದ್ರಿಂದ ಇದೆಲ್ಲವನ್ನೂ ಕೂಡ ಮಾಡ್ತಾ ಇರುವಂತ ಕ್ರಿಮಿನಲ್ ಕೂಡ ಒಬ್ನೇ ಆಗಿರ್ತಾನೆ ಅನ್ನೋದು ಅವನಿಗೆ ಕನ್ಫರ್ಮ್ ಆಗುತ್ತೆ ಹೀಗಾಗಿ ಅವನು ಎಸ್ಪಿ ಗೆ ಕಾಲ್ ಮಾಡಿ ಇಲ್ಲಿವರೆಗೂ ಕೂಡ ಇನ್ವೆಸ್ಟಿಗೇಟ್ ಮಾಡಿದಂತಹ ವಿಷಯಗಳೆಲ್ಲವನ್ನೂ ಕೂಡ ಶೇರ್ ಮಾಡ್ತಾನೆ ಮಾಲಿನಿ ನಂದಿನಿ ಮತ್ತು ರಾಹುಲ್ನ ಡೆತ್ ನಡುವೆ ಕೆಲವೊಂದು ಸಿಮಿಲಾರಿಟೀಸ್ ಇದೆ ಹಾಗಾಗಿ ಈ ಮೂರು ಕೇಸುಗಳಿಗೆ ಕೂಡ ಒಂದಕ್ಕೊಂದು ಇಂಟರ್ಲಿಂಕ್ ಇದ್ದೇ ಇರುತ್ತೆ ಇನ್ನು ಈ ಕೇಸ್ಗಳಲ್ಲಿ ವಿಟ್ನೆಸ್ಗಳು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಪ್ರಕಾರ ಆ ಮೂವರು ಕೂಡ ಸಾಯುವಂತ ಸಂದರ್ಭದಲ್ಲಿ ಯಾರೋ ಇಪ್ನಟೈಸ್ ಮಾಡಿದಂತೆ ಬಿಹೇವ್ ಮಾಡಿರ್ತಾರೆ ಹಾಗಾಗಿ ಮರ್ಡರ್ಗಳ ಹಿಂದೆ ಒಂದು ದೊಡ್ಡ ನೆಟ್ವರ್ಕ್ ಕೆಲಸ ಮಾಡ್ತಾ ಇದೆ ಹಾಗಾಗಿ ಇನ್ನೂ ಡೀಪ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ವಿಕ್ರಮ್ ಎಸ್ಪಿಗೆ ಅಪ್ಡೇಟ್ ಕೊಡ್ತಾನೆ ಇನ್ನು ವಿಕ್ರಮ್ ಈ ಕೇಸುಗಳ ವಿಷಯದಲ್ಲಿ ಎಷ್ಟು ಬಿಝಿಯಾಗಿರ್ತಾನೆ ಅಂದ್ರೆ ಆತ ತನ್ನ ಫ್ಯಾಮಿಲಿ ಅಂದ್ರೆ ತನ್ನ ವೈಫ್ ಜೊತೆ ಕಳೆಯೋದಕ್ಕೂ ಕೂಡ ಒಂಚೂರು ಸಮಯವನ್ನು ಕೊಡದಷ್ಟು ಬಿಸಿಯಾಗಿ ಹೋಗಿರ್ತಾನೆ ಹೀಗಾಗಿ ಅವನು ಅವಳಿಂದ ಯಾವಾಗ್ಲೂ ಬೈಸ್ಕೊಳ್ತಾನೆ ಇರ್ತಾನೆ ಇನ್ನು ಸೀನ್ ಕಟ್ ಮಾಡಿದ್ರೆ ವಿಕ್ರಮ್ ತನ್ನ ಸ್ಟೇಷನ್ ನಲ್ಲಿ ಇರುವಂತಹ ಮಣಿ ಅನ್ನುವಂತ ಕಾನ್ಸ್ಟೇಬಲ್ ಗೆ ಕಾಲ್ ಮಾಡ್ತಾನೆ ಹಾಗೂ ಮಾಲಿನಿ ಕೇಸ್ ನ ಐವಿಟ್ನೆಸ್ ಆದಂತಹ ಶರಣ ಸ್ಟೇಷನ್ ಗೆ ಕರೆಸೋದಕ್ಕೆ ಹೇಳ್ತಾನೆ ಆ ನಂತರ ಸ್ಟೇಷನ್ ಗೆ ಬಂದಂತ ಶರವಣ ಈ ಕೇಸ್ ಮುಗಿದೋಗಿ ಎರಡು ವರ್ಷಗಳಾಗಿದ್ರು ಕೂಡ ನೀವ್ ಯಾಕೆ ಯಾವಾಗಂದ್ರೆ ಅವಾಗ ನನ್ನನ್ನು ಇತರ ಗೆ ಕರೆಸ್ತೀರಿ ನನ್ಗೂ ಕೂಡ ನನ್ನದೇ ಆದಂತಹ ಕೆಲ್ಸಗಳಿರ್ತಾವಲ್ಲ ಅಂತ ಕೇಳ್ತಾನೆ ಆಗ ಮಣಿ ಶರವಣನ ಹತ್ರ ಮಾತಾಡ್ತಾ ಈ ಕೇಸ್ ರೀ ಓಪನ್ ಆಗಿದೆ ಅಂತಲೂ ಅದನ್ನ ವಿಕ್ರಮ್ ಅನ್ನುವಂತ ಇನ್ಸ್ಪೆಕ್ಟರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದು ಈ ಕೇಸಲ್ಲಿ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಅಂತ ಕೇಳ್ಕೊಳ್ತಾನೆ ಆದ್ರೆ ಅಷ್ಟರಲ್ಲಿ ಅಲ್ಲಿಗೆ ಸ್ಟಿಲ್ಲ ಅನ್ನುವಂತ ಯುವತಿ ಅಲ್ಲಿಗೆ ಬಂದು ತನ್ನ ಇನ್ಸ್ಪೆಕ್ಟರ್ ಹತ್ರ ಒಂದ್ಸಾರಿ ಮಾತಾಡಬೇಕು ಅಂತ ಹೇಳ್ತಾಳೆ ಅದಕ್ಕೆ ಕಾನ್ಸ್ಟೇಬಲ್ ಮನಿ ವಿಷಯ ಏನು ಅನ್ನೋದನ್ನ ಅನ್ನೋದನ್ನೇ ಹೇಳು ಅಂತಾನೆ ಅದಕ್ಕೆ ಅವಳು ನಾನು ವಿಕ್ರಮ್ ಅವರ ಹತ್ರ ಮಾತ್ರ ಮಾತಾಡ್ತೀನಿ ಅಂತ ಹೇಳಿ ವಿಕ್ರಮ್ ಬರೋದನ್ನೇ ಕಾಯ್ತಾ ಕೂತ್ಕೋತಾಳೆ ಒಂದು ಸ್ವಲ್ಪ ಹೊತ್ತಿನ ನಂತರ ಅಲ್ಲಿಗೆ ಬಂದಂತ ವಿಕ್ರಮ್ ಶರವಣನನ್ನ ಕ್ಯಾಬಿನ್ ಗೆ ಕರೆದು ಮಾಲಿನಿಗೆ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಅಲ್ಲಿ ಏನೇನ್ ನಡೀತು ಅನ್ನೋದನ್ನ ಡೀಟೇಲ್ ಆಗಿ ಹೇಳು ಅಂತ ಕೇಳ್ತಾನೆ ನಾನು ರೋಡ್ ಪಕ್ಕದಲ್ಲಿ ಕಾರನ್ನ ನಿಲ್ಲಿಸಿ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಮಾಲಿನಿ ಒಬ್ಬರೇ ನಡೀತಾ ರಸ್ತೆ ಬಂದ್ರು ಆದ್ರೆ ಆಕೆಯನ್ನು ಯಾರು ಇಪ್ನಟೈಸ್ ಮಾಡಿದ್ದಾರೆ ಅನ್ನುವಂತೆ ಆಕೆ ಬಿಹೇವ್ ಮಾಡ್ತಾ ಇರೋದನ್ನ ನಾನು ನೋಡಿದೆ ಆನಂತರ ಒಂದು ಲಾರಿ ಬಂತು ಆಕೆಯನ್ನ ಗುದ್ದಿಕೊಂಡು ಅಲ್ಲಿಂದ ಹೊರಟೋಯ್ತು ಅದಾದ ಒಂದು ಸ್ವಲ್ಪ ಹೊತ್ತಿನ ನಂತರ ಒಬ್ಬ ವ್ಯಕ್ತಿ ಅಲ್ಲಿಗೆ ಬಂದು ಮಾಲಿನ್ಯ ಮೊಬೈಲ್ ಅನ್ನು ತೆಗೆದುಕೊಂಡು ಹೊರಟೋದ ಅಂತ ಹೇಳ್ತಾನೆ ಇನ್ನು ಶರವಣನ ಸ್ಟೇಟ್ಮೆಂಟ್ ಅನ್ನ ಕೇಳಿದಂತಹ ವಿಕ್ರಮ್ ಅವನನ್ನ ಅಲ್ಲಿಂದ ಕಳಿಸಿಕೊಡ್ತಾನೆ ಆ ನಂತರ ತುಂಬಾ ಹೊತ್ತಿನಿಂದಲೂ ತನಗಾಗಿ ಕಾಯ್ತಾ ಇರುವಂತಹ ಸ್ಟೆಲ್ಲಾಳನ್ನ ಕ್ಯಾಬಿನ್ ಗೆ ಕರೆಸ್ತಾನೆ ವಿಷಯ ಏನು ಅಂದ್ರೆ ಸ್ಟೆಲ್ಲಾಳ ಬ್ರದರ್ ಆದಂತಹ ಜಾನ್ ಕೆಲವು ಹಿಂದೆ ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋಗಿರ್ತಾನೆ ಆದ್ರೆ ಆ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡಿದಂತಹ ಪೊಲೀಸರು ಜಾನ್ ಹಾಲ್ಕೊಹಾಲಿಕ್ ಆಗಿದ್ದನ್ನು ಮೆನ್ಷನ್ ಮಾಡಿರ್ತಾರೆ ಆದ್ರೆ ನನ್ನ ಬ್ರದರ್ ಡ್ರಿಂಕ್ಸೇ ಮಾಡ್ತಾ ಇರಲಿಲ್ಲ ಇನ್ನು ಆಕ್ಸಿಡೆಂಟ್ ಆಗೋದಕ್ಕಿಂತಲೂ ಸ್ವಲ್ಪ ಮುಂಚೆ ನನಗೆ ಕಾಲ್ ತುಂಬಾ ನಾರ್ಮಲ್ ಆಗಿ ನನ್ನ ಜೊತೆ ಮಾತಾಡಿದ ಆದ್ರೆ ಆ ನಂತರ ಆತ ಸತ್ತು ಹೋಗಿದ್ದು ಆ ನಂತರ ನಡೆದ ಘಟನೆಗಳು ನನ್ನಲ್ಲಿ ಮತ್ತೊಂದಷ್ಟು ಪ್ರಶ್ನೆಗಳನ್ನ ಉಳಿಸಿಬಿಟ್ಟಿದಾವೆ ಹಾಗಾಗಿ ನೀವು ಈ ಕೇಸನ್ನು ರೀ ಓಪನ್ ಮಾಡಿ ಮತ್ತೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಅವಳು ವಿಕ್ರಮ್ ರಿಕ್ವೆಸ್ಟ್ ಮಾಡ್ತಾಳೆ ಅವಳ ಮಾತುಗಳನ್ನ ಕೇಳಿಸಿಕೊಂಡಂತ ವಿಕ್ರಮ್ ಆಕೆಗೆ ಏನೂ ಕೂಡ ಹೇಳದೆ ಸರಿ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳಿ ಅವಳನ್ನ ಅಲ್ಲಿಂದ ಕಳಿಸಿಕೊಡ್ತಾನೆ ಆನಂತರ ಎಸ್ಐ ಅರುಳ್ ಜೊತೆ ಜಾನ್ ಆಕ್ಸಿಡೆಂಟ್ ಕೇಸ್ ಅನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಜಾನ್ ಆಕ್ಸಿಡೆಂಟ್ ಆಗಿದಂತ ಪ್ಲೇಸ್ ಕಡೆ ಬರತಾನೆ ಆದ್ರೆ ಅಷ್ಟರಲ್ಲಿ ವಿಕ್ರಮ್ಗೆ ಸ್ಟೇಷನ್ ನಲ್ಲಿ ಇರುವಂತ ಕಾನ್ಸ್ಟೇಬಲ್ ಇಂದ ಕಾಲ್ ಬರುತ್ತೆ ಸೆಲ್ವಾ ಅನ್ನುವಂತ ವ್ಯಕ್ತಿಯೊಬ್ಬ ಸ್ಟೇಷನ್ಗೆ ಬಂದಿದ್ದ ಅಂತಲೂ ಆತ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಕಂಪ್ಲೇಂಟ್ ಏನನ್ನು ಕೂಡ ಕೊಡಿದೆ ಅಸಲು ಇಲ್ಲಿಗೆ ಆತ ಯಾಕೆ ಬಂದಿದ್ದಾನೆ ಅಂತಲೂ ಹೇಳದೆ ಇಲ್ಲಿಂದ ಹೊರಟು ಹೇಳ್ತಾನೆ ಅಷ್ಟರಲ್ಲಿ ವಿಕ್ರಮ್ ಜಾನ್ ಸತ್ತು ಹೋಗಿದ್ದಂತಹ ಲೊಕೇಶನ್ ಸೇರಿಕೊಳ್ತಾನೆ ಇನ್ನು ಆ ಕೇಸಲ್ಲಿ ಐ ವಿಟ್ನೆಸ್ ಆಗಿ ಇರುವಂತಹ ಟೀ ಶಾಪ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಹುಡುಗ ಗೆ ಅವತ್ತು ಯಾರಿಂದಲೂ ಕಾಲ್ ಬಂದಿತ್ತು ಆತ ಆ ಕಾಲ್ ನಲ್ಲಿ ಮಾತಾಡ್ತಾ ಮಾತಾಡ್ತಾನೆ ರೋಡಿನ ಮಧ್ಯಭಾಗಕ್ಕೆ ಬಂದು ನಿಂತ್ಕೊಂಡ ಅದೇ ಟೈಮ್ ಅಲ್ಲಿ ಅವನ ಎದುರಿನಿಂದ ಒಂದು ಲಾರಿ ಬಂತು ಅದವನನ್ನು ಗುದ್ದಿಕೊಂಡು ಹೊರಟೋಯ್ತು ಹೀಗಾಗಿ ಜಾನ್ ಸ್ಪಾಟ್ ಹೋಟೆಲ್ ಸತ್ತೋದಾ ಅಂತ ಹೇಳ್ತಾನೆ ನಿಜ ಹೇಳ್ಬೇಕಂದ್ರೆ ಆ ಲಾರಿ ಸ್ಲೋ ಆಗಿ ಬಂದಿತ್ತು ಅಂತಲೂ ಒಂದ್ ವೇಳೆ ಆ ಲಾರಿಯಲ್ಲಿ ಇದ್ದಂತ ಲಾರಿ ಡ್ರೈವರ್ ಆಕ್ಸಿಡೆಂಟ್ ಅನ್ನ ತಪ್ಪಿಸಬೇಕು ಅನ್ಕೊಂಡಿದ್ರೆ ಆತ ತಪ್ಪಿಸಬಹುದಿತ್ತು ಆದ್ರೆ ಆತ ಬೇಕಂತಲೇ ಅವನನ್ನ ಗುತ್ಕೊಂಡು ಹೋಗಿದ್ದಾನೆ ಅಂತ ಆ ಹುಡ್ಗ ಹೇಳತೊಡಕ್ತಾನೆ ಅಷ್ಟರಲ್ಲಿ ವಿಕ್ರಮ್ಗೆ ಇಂದ ಒಂದು ಕಾಲ್ ಬರುತ್ತೆ ಅದೇ ಟೈಮ್ ಅಲ್ಲಿ ಅವನಿಗೆ ಇನ್ನೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ ಎಸ್ಪಿಯ ಮಗ ನರೇಶ್ ಕೂಡ ಕಿಡ್ನಾಪ್ ಆಗಿದ್ದಾನೆ ಅಂತ ತಕ್ಷಣ ವಿಕ್ರಮ್ ಆ ಎಸ್ಪಿ ಮಗ ಸ್ಟೇ ಮಾಡಿದ್ದಂತಹ ಹೋಟೆಲ್ ಹತ್ರಕ್ಕೆ ಹೋಗ್ತಾನೆ ಆದ್ರೆ ಆತ ಹೇಗೆ ಕಿಡ್ನಾಪ್ ಆದ ಅನ್ನೋ ಬಗ್ಗೆ ಯಾವುದೇ ಎವಿಡೆನ್ಸ್ ಸಿಗೋದಿಲ್ಲ ಆನಂತರ ಎಸ್ಪಿ ಹತ್ರಕ್ಕೆ ಸೇರ್ಕೊಂಡಂತಹ ವಿಕ್ರಮ್ ಹೇಗಾದ್ರೂ ಮಾಡಿ ನರೇಶ್ ಅನ್ನ ಉಟ್ಕೊಂಡು ಬರ್ತೀವಿ ಅಂತ ಹೇಳತೊಡಕ್ತಾನೆ ಮತ್ತೊಂದ್ ಕಡೆ ಆ ಹೋಟೆಲ್ ನ ಸಿಟಿವಿ ಫುಟೇಜಸ್ ಅನ್ನ ಗ್ಯಾದರ್ ಮಾಡಿದಂತಹ ಎಸ್ಐ ಅರುಳ್ ಅದನ್ನು ವಿಕ್ರಮ್ಗೆ ತೋರಿಸ್ತಾನೆ ನರೇಶ್ ಗು ಕೂಡ ಯಾವುದೋ ಕಾಲ್ ಬಂದಿದ್ದರಿಂದ ಆತ ಇಪ್ನಟೈಸ್ ಆದವನಂತೆ ನಡೀತಾ ರಸ್ತೆಗೆ ಬರ್ತಾನೆ ಇದರಿಂದಾಗಿ ವಿಕ್ರಮ್ಗೆ ಇಲ್ಲಿವರೆಗೂ ನಡೆದಿರುವಂತಹ ಮರ್ಡರ್ ಗಳನ್ನ ಮಾಡಿದಂತಹ ಗ್ಯಾಂಗ್ಗೆ ಇದನ್ನು ಕೂಡ ಮಾಡಿದ್ದಾರೆ ಅನ್ನುವಂತ ವಿಷಯ ವಿಕ್ರಮ್ ಗೆ ಅರ್ಥವಾಗುತ್ತೆ ಸೀನ್ ಕಟ್ ಮಾಡಿದ್ರೆ ವಿಕ್ರಮ್ ಸ್ಟೇಷನ್ ಗೆ ಹೋಗ್ತಾನೆ ಕಳೆದ ಎರಡು ವರ್ಷಗಳಲ್ಲಿ ಇದೇ ಪ್ಯಾಟರ್ನ್ ನಲ್ಲಿ ನಡೆದಿರುವಂತಹ ಆಕ್ಸಿಡೆಂಟ್ ಗಳ ಬಗ್ಗೆ ರಿಜಿಸ್ಟರ್ ಆಗಿರುವಂತ ಫೈಲ್ ಗಳನ್ನ ಹುಡುಕುವಂತೆ ಅಲ್ಲಿನ ಪೊಲೀಸರಿಗೆ ಹೇಳ್ತಾನೆ ತುಂಬಾ ಫೈಲ್ ಗಳನ್ನ ಹುಡುಕಾಡಿದ ನಂತರ ಕಾನ್ಸ್ಟೇಬಲ್ ಮಣಿ ಇದೇ ತರಹದ ಸುಮಾರು ಇನ್ನೂರು ಕೇಸ್ ಗಳು ಫೈಲ್ ಆಗಿದ್ದಾವೆ ಅಂತ ಹೇಳಿ ಅದರ ಡೀಟೇಲ್ಸ್ ಎಲ್ಲವನ್ನೂ ಕೂಡ ವಿಕ್ರಮ್ ಟೇಬಲ್ ಮೇಲೆ ತಂದಿರ್ತಾನೆ ಇನ್ನು ಆ ಫೈಲ್ ಕೂಡ ಕೂಲಂಕುಷವಾಗಿ ಚೆಕ್ ಮಾಡ್ತಾ ಇದ್ದಂತಹ ವಿಕ್ರಮ್ಗೆ ಎಸ್ಪಿಯ ಯ ಮಗನಾದಂತಹ ನರೇಶ್ಗೆ ಆಕ್ಸಿಡೆಂಟ್ ಆಗಿದೆ ಎಂತಲೂ ಆತನನ್ನ ತುಂಬಾ ಸೀರಿಯಸ್ ಕಂಡೀಷನ್ ನಲ್ಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗಿದೆ ಅಂತಲೂ ವಿಷಯ ಗೊತ್ತಾಗುತ್ತೆ ಇಮಿಡಿಯೇಟ್ ಆಗಿ ಆತ ಆ ಹಾಸ್ಪಿಟಲ್ಗೆ ಹೋದ್ರೆ ನರೇಶ್ ಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಂತ ಡಾಕ್ಟರ್ ವಿನಯ್ ನರೇಶ್ ಇನ್ನೂ ಕೂಡ ಗೆ ಬಂದಿಲ್ಲ ಒಂದ್ ವೇಳೆ ನೀವು ಆತನ ಜೊತೆ ಏನಾದ್ರೂ ಮಾತಾಡ್ಲೇಬೇಕು ಅಂದ್ರೆ ಆತನಿಗೆ ಪ್ರಜ್ಞೆ ಬರುವವರೆಗೂ ವೇಟ್ ಮಾಡ್ಲೇಬೇಕು ಅಂತ ಹೇಳ್ತಾನೆ ಅಸಲಿಗೆ ಡಾಕ್ಟರ್ ವಿನಯ್ ಕೂಡ ವಿಕ್ರಮ್ ನ ಫ್ರೆಂಡೇ ಹಾಗಾಗಿ ವಿಕ್ರಮ್ ಹೇಗಾದ್ರೂ ಮಾಡಿ ನರೇಶ್ ನನ್ನ ಬದುಕಿಸಿಕೊಡಬೇಕು ಅಂತ ತನ್ನ ಫ್ರೆಂಡ್ ಆದಂತ ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ತಾನೆ ಅಷ್ಟೇ ಅಲ್ಲ ಇಲ್ಲಿವರೆಗೂ ಕೂಡ ನಡೆದಿರುವಂತ ಘಟನೆಗಳ ಬಗ್ಗೆ ಡಾಕ್ಟರ್ ವಿನಯ್ ಎಕ್ಸ್ಪ್ಲೇನ್ ಮಾಡಿ ಇಲ್ಲಿವರೆಗೂ ನಡೆದಿರುವಂತಹ ಇನ್ಸಿಡೆಂಟ್ ಗಳು ಎಲ್ಲದರಲ್ಲೂ ಕೂಡ ಸಾವುಗಳಾಗಿವೆ ಆದ್ರೆ ನರೇಶ್ ಮಾತ್ರ ಜೀವಂತವಾಗಿ ಸೀರಿಯಸ್ ಕಂಡೀಷನ್ ನಲ್ಲಿ ಇದ್ದಾನೆ ಹಾಗಾಗಿ ಏಕಾದ್ರೂ ಮಾಡಿ ಅವನನ್ನ ಬದುಕಿಸಲೇಬೇಕು ಅಂತ ಡಾಕ್ಟರ್ ರವಿ ಹತ್ರ ರಿಕ್ವೆಸ್ಟ್ ಮಾಡ್ತಾನೆ ಆನಂತರ ಇಬ್ಬರು ಕಾನ್ಸ್ಟೇಬಲ್ ಗಳನ್ನ ಅಲ್ಲಿನ ಸೆಕ್ಯೂರಿಟಿಗೆ ನೇಮಿಸಿ ಅಲ್ಲಿಂದ ಸ್ಟೇಷನ್ ಗೆ ಹೊರಟು ಹೋಗ್ತಾನೆ ಆ ವಿಡಿಯೋದಲ್ಲಿ ಆಕ್ಸಿಡೆಂಟ್ ಮಾಡಿದಂತ ಲಾರಿ ಡ್ರೈವರ್ ಫೇಸ್ ತುಂಬಾನೇ ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತೆ ತಕ್ಷಣ ಆ ಲಾರಿ ನಂಬರ್ ಅನ್ನ ನೋಟ್ ಮಾಡಿ ಎಲ್ಲ ಚೆಕ್ ಪೋಸ್ಟ್ ಗಳಿಗೂ ಕೂಡ ಆ ಲಾರಿ ನಂಬರ್ ಮತ್ತು ಫೋಟೋವನ್ನ ಕಳಿಸಿಕೊಡ್ತಾರೆ ಅಂಡ್ ಒಂದ್ ಸ್ವಲ್ಪ ಸಮಯದಲ್ಲಿ ಆ ಲಾರಿ ಒಂದು ಚೆಕ್ ಪೋಸ್ಟ್ ಅಲ್ಲಿ ಸಿಕ್ಕಾಕೊಳ್ಳುತ್ತೆ ಆಗ ಆ ಲಾರಿ ಡ್ರೈವರ್ ಅನ್ನ ಇಟ್ಕೊಂಡು ಬಂದು ಇನ್ವೆಸ್ಟಿಗೇಷನ್ ಮಾಡಿದಾಗ ಆತ ಹೇಳ್ತಾನೆ ನನಗೆ ಕೆಲಸ ಮಾಡೋದಕ್ಕೆ ಹೇಳ್ತಾ ಇರೋದು ಯಾರು ಅಂತ ಗೊತ್ತಿಲ್ಲ ಆದ್ರೆ ನನಗೆ ವಾಟ್ಸ್ಆಪ್ ಅಲ್ಲಿ ಕೆಲವೊಂದಷ್ಟು ಫೋಟೋಗಳು ಆಗಾಗ ಬರ್ತಾ ಇರ್ತವೆ ಹಾಗಾಗಿ ನಾನು ಆ ಫೋಟೋಗಳಲ್ಲಿ ಇರುವಂತವರನ್ನ ಲಾರಿಯಿಂದ ಆಕ್ಸಿಡೆಂಟ್ ಮಾಡಿ ಮರ್ಡರ್ ಮಾಡ್ತೀನಿ ಜೊತೆಗೆ ಪ್ರತಿ ಆಕ್ಸಿಡೆಂಟ್ಗೂ ಕೂಡ ನನಗೆ ಇಪ್ಪತ್ತು ಲಕ್ಷ ರೂಪಾಯಿಯನ್ನ ಕೊಡ್ತಾರೆ ಅದು ಕೂಡ ಒಂದು ಏರಿಯಾದ ಹೆಸರನ್ನ ಹೇಳಿ ಅಲ್ಲಿಗೆ ಹೋಗಿ ದುಡ್ಡನ್ನು ತೆಗೆದುಕೊಳ್ಳುವಂತೆ ಇನ್ಫಾರ್ಮ್ ಮಾಡ್ತಾರೆ ಅಂತ ಆ ಲಾರಿ ಡ್ರೈವರ್ ವಿಕ್ರಮ್ ಮುಂದೆ ಹೇಳ್ತಾ ಇರ್ತಾನೆ ಇನ್ನು ಆ ಲಾರಿ ಡ್ರೈವರ್ ಹೇಳಿದಂತ ಲೊಕೇಶನ್ ಗೆ ಹೋಗಿ ನೋಡಿದ್ರೆ ಅಲ್ಲಿ ರಾಜನ್ ಅನ್ನುವಂತ ರೌಡಿಯೊಬ್ಬ ಕಾಣಿಸ್ತಾನೆ ಆಗ ವಿಕ್ರಮ್ ಆತನನ್ನು ಅರೆಸ್ಟ್ ಮಾಡದಕ್ಕಂತ ಹೋದಾಗ ಹಿಂದಿನಿಂದ ಬಂದಂತಹ ಎಸ್ಐ ಅರುಳ್ ವಿಕ್ರಮ್ ತಲೆಗೆ ಹೊಡಿತಾನೆ ಆತ ಕೆಳಕ್ಕೆ ಬಿದ್ದ ನಂತರ ನಾನು ಕೂಡ ರಾಜನ್ ಮನುಷ್ಯನೇನೆ ನೀನು ಸ್ಟೇಷನ್ ನಲ್ಲಿ ಹಾಕುವಂತ ಪ್ರತಿ ಪ್ಲಾನ್ ಅನ್ನು ಕೂಡ ನಾನು ರಾಜನ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾನೆ ಆಗ ವಿಕ್ರಮ್ ಇದೆಲ್ಲವನ್ನೂ ಕೂಡ ನೀವು ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ಆಗ ರಾಜನ್ ವಿಕ್ರಮ್ ನಿಮಗೊಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ತಾ ಟಿವಿಯ ಮೂಲಕ ವಿಕ್ರಮ್ ನ ಎಂಥಿಯಾದಂತಹ ಮಾಯಾಳನ್ನ ತೋರಿಸ್ತಾನೆ ಈ ಕಡೆ ರಾಜನ್ ಅವಳೊಂದಿಗೆ ಫೋನ್ ಅಲ್ಲಿ ಮಾತಾಡ್ತಾ ಅವಳನ್ನ ಇಪ್ನಟೈಸ್ ಮಾಡ್ತಾ ರಸ್ತೆಗೆ ಕರ್ಕೊಂಡ್ ಬರ್ತಾನೆ ಅದೇ ಟೈಮ್ ಅಲ್ಲಿ ಲಾರಿಯಿಂದ ಅವಳನ್ನ ಗುದ್ದಿಕೊಂಡು ಹೋಗಿದ್ದರಿಂದ ಮಾಯಾ ರಸ್ತೆಯಲ್ಲೇ ಸತ್ತು ಹೋಗ್ತಾಳೆ ತನ್ನ ಎಂಟಿಯ ಸಾವನ್ನ ಲೈವ್ ನಲ್ಲಿ ನೋಡಿದಂತಹ ವಿಕ್ರಮ್ ಆ ನೋವನ್ನ ತಡೆಯಲಾಗದೆ ಆಕ್ರೋಶದಿಂದ ಕೂಗಾಡ ತೊಡಕ್ತಾನೆ ಆ ಟೈಮ್ ಅಲ್ಲಿ ರಾಜನ್ ತನ್ನ ಕಡೆಯವರಿಂದ ವಿಕ್ರಮ್ ನ ಬಟ್ಟೆಯನ್ನ ಬೆಚ್ಚಿಸಿ ಅವನನ್ನ ಚೆನ್ನಾಗಿ ಹೊಡೆದು ಎಲ್ಲಾದ್ರೂ ದೂರಕ್ಕೆ ಕರ್ಕೊಂಡು ಹೋಗಿ ಅವನನ್ನ ಕುಂದು ಬಿಸಾಕಿ ಅಂತ ಆರ್ಡರ್ ಮಾಡಿರ್ತಾನೆ ಆ ನಂತರ ಸಿನಿಮಾದ ಮೊದಲಿನಲ್ಲಿ ನೋಡಿದಂತ ಸೀನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಏನೇನೋ ಮಾಡಿ ಅವರಿಂದ ತಪ್ಪಿಸಿಕೊಂಡಂತ ವಿಕ್ರಮ್ ಕಾನ್ಸ್ಟೇಬಲ್ ಆದಂತ ಮಣಿಗೆ ಕಾಲ್ ಮಾಡಿ ನಡೆದಿದೆ ಕೂಡ ಎಕ್ಸ್ಪ್ಲೈನ್ ಮಾಡ್ತಾನೆ ಜೊತೆಗೆ ಈ ಕೇಸ್ಗೆ ಸಂಬಂಧಿಸಿದಂತ ಫೈಲನ್ನ ತೆಗೆದುಕೊಂಡು ಒಂದು ಪ್ಲೇಸ್ ಅಲ್ಲಿ ವೇಟ್ ಮಾಡುವಂತೆ ಅವನಿಗೆ ಹೇಳ್ತಾನೆ ತಕ್ಷಣ ಅವನು ನರೇಶ್ ನನ್ನ ಕಾಪಾಡೋದಕ್ಕಂತ ಹಾಸ್ಪಿಟಲ್ ಗೆ ಹೋಗ್ತಾನೆ ಅಷ್ಟಲ್ಲಾಗ್ಲಿ ರಾಜನ್ ಹಾಸ್ಪಿಟಲ್ ಗೆ ಬಂದಿರ್ತಾನೆ ಅದನ್ನ ಗಮನಿಸಿದಂತ ವಿಕ್ರಮ್ ಅದೇ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಜೆನಿಫರ್ ಅನ್ನುವಂತ ನರ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಇಮಿಡಿಯೇಟ್ ಆಗಿ ನರೇಶ್ ನನ್ನ ಬೇರೊಂದು ವಾರ್ಡ್ ಗೆ ಶಿಫ್ಟ್ ಮಾಡ್ತಾರೆ ಂತೆ ರಿಕ್ವೆಸ್ಟ್ ಮಾಡ್ತಾನೆ ಇನ್ನು ಜೆನಿಫರ್ ನರೇಶ್ ನನ್ನ ಬೇರೆ ವಾರ್ಡ್ಗೆ ಶಿಫ್ಟ್ ಮಾಡ್ತಾ ಇರಬೇಕಾದ್ರೆ ರಾಜನ್ ಎದುರಿಗೆ ಬಂದು ನಿಂತ್ಕೊಳ್ತಾನೆ ನರೇಶ್ ನನ್ನ ನಮ್ಮ ಕೈಗೆ ಅಂತ ಆತ ಜೆನಿಫರ್ ಕಡೆ ನಿಧಾನವಾಗಿ ನಡೀತಾ ಬರ್ತಿರ್ತಾನೆ ಅದೇ ಟೈಮಲ್ಲಿ ಅಲ್ಲಿ ಅವನ ಹಿಂದಿನಿಂದ ಬಂದಂತಹ ಡಾಕ್ಟರ್ ವಿನಯ್ ರಾಜನ್ಗೆ ಮತ್ತು ಇಂಜೆಕ್ಷನ್ ಅನ್ನು ಕೊಟ್ಟು ಅವನನ್ನು ಅನ್ಕಾನ್ಶಿಯಸ್ ಮಾಡ್ತಾನೆ ಆ ನಂತರ ಮನಿ ಎತ್ತರಕ್ಕೆ ಹೋದಂತ ವಿಕ್ರಮ್ ಸ್ಟೇಷನ್ ಇಂದ ತಂದಂತಹ ಫೈಲ್ ಗಳ ಮೂಲಕ ಒಂದಷ್ಟು ಅಡ್ರೆಸ್ ಗಳನ್ನ ಕಂಡುಕೊಳ್ತಾನೆ ಆನಂತರ ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋದಂತವರ ರಿಲೇಟಿವ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ ಆತ ಎಷ್ಟು ವಿಧವಾಗಿ ಟ್ರೈ ಮಾಡಿದ್ರು ಕೂಡ ಈ ಕೇಸ್ ಗಳ ಬಗ್ಗೆ ಒಂದೇ ಒಂದು ಕ್ಲೂ ಸಿಗೋದಿಲ್ಲ ಆ ನಂತರ ವಿಕ್ರಮ್ ಒಂದಷ್ಟು ಮೊಬೈಲ್ ನಂಬರ್ ಗಳನ್ನ ಒಬ್ಬ ಯಾಕರಿಗೆ ಕಳಿಸಿಕೊಡ್ತಾನೆ ಕಳೆದ ಮೂರು ದಿನಗಳಿಂದ ಈ ಮೊಬೈಲ್ ನಂಬರ್ಸ್ ಯಾವ್ಯಾವ ಏರಿಯಾದಲ್ಲಿ ಇದಾವೆ ಅನ್ನೋದನ್ನ ಟ್ರೇಸ್ ಮಾಡಿ ಹೇಳುವಂತಾನೆ ಅಷ್ಟಲ್ಲಿ ಅಲ್ಲಿಗೆ ಬಂದಂತ ಕೆಲವು ರೌಡಿಗಳು ಕಾನ್ಸ್ಟೇಬಲ್ ಮಣಿಯ ಕುತ್ತಿಗೆಯನ್ನು ಕತ್ತರಿಸಿ ಕೊಂದು ಹಾಕ್ತಾರೆ ನೆಕ್ಸ್ಟ್ ಡೇ ರಿಟೈರ್ಮೆಂಟ್ಗೆ ಸಿದ್ಧನಾಗಿದ್ದಂತಹ ಕಾನ್ಸ್ಟೇಬಲ್ ಮಣಿ ದಾರುಣವಾಗಿ ರಸ್ತೆಯಲ್ಲಿ ಹತ್ಯೆ ಆಗ್ತಾನೆ ಅಷ್ಟರಲ್ಲಿ ವಿಕ್ರಮ್ಗೆ ಸೆಲ್ವಾ ಅನ್ನುವಂತ ವ್ಯಕ್ತಿಯಿಂದ ಕಾಲ್ ಬರುತ್ತೆ ತಾನು ಇದಕ್ಕೂ ಮುಂಚೆ ಒಂದ್ಸಾರಿ ಸ್ಟೇಷನ್ಗೆ ಬಂದಿದ್ದೆ ಅಂತಲೂ ಆದ್ರೆ ಅಲ್ಲಿ ಐ ಅರುಳ್ ಇದ್ದಿದ್ದರಿಂದಾಗಿ ತಾನು ಅಲ್ಲಿಂದ ಹೊರಟು ಬಂದೆ ಅಂತಲೂ ಹೇಳ್ತಾನೆ ಜೊತೆಗೆ ಮರ್ಡರ್ಸ್ ಹಿಂದೆ ಇರುವಂತಹ ಮಾಸ್ಟರ್ ಮೈಂಡ್ ಯಾರು ಅನ್ನೋದು ನನಗೆ ಗೊತ್ತು ಅಂತಲೂ ಹಾಗಾಗಿ ಒಂದು ಸೀಕ್ರೆಟ್ ಪ್ಲೇಸ್ ನಲ್ಲಿ ತನ್ನ ಮೀಟ್ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ ಆದ್ರೆ ವಿಕ್ರಮ್ ಅಲ್ಲಿಗೆ ಹೋಗುವಷ್ಟರಲ್ಲಿ ಸೆಲ್ವನನ್ನ ಯಾರೋ ಕುಂದಾಕ್ ತನ್ನ ಕಣ್ಣಿದ್ರಲ್ಲಿ ಇಷ್ಟೆಲ್ಲ ಮರ್ಡರ್ಗಳು ನಡೀತಾ ಇದ್ರು ಕೂಡ ಏನು ಮಾಡಲಾಗದಂತ ಪರಿಸ್ಥಿತಿಯಲ್ಲಿ ವಿಕ್ರಮ್ ತುಂಬಾ ನೊಂದ್ಕೊಳ್ತಾ ಇರ್ತಾನೆ ಮತ್ತೊಂದ್ ಕಡೆ ವಿಕ್ರಮ್ ಕಳಿಸಿದಂತ ಫೋನ್ ನಂಬರ್ ಗಳ ಡೇಟಾವನ್ನ ಕಲೆಕ್ಟ್ ಮಾಡಿದಂತಹ ಹ್ಯಾಕರ್ ಆ ಡೇಟಾ ಎಲ್ಲವನ್ನೂ ಕೂಡ ವಿಕ್ರಮ್ಗೆ ಸೆಂಡ್ ಮಾಡ್ತಾನೆ ಅದರಲ್ಲಿ ವಿಕ್ರಮ್ಗೆ ಇದೆಲ್ಲಕ್ಕೂ ಕೂಡ ಕಾರಣ ಯಾರು ಅನ್ನೋದು ತಿಳಿದು ಹೋಗುತ್ತೆ ಆ ಕಿಲ್ಲರ್ ಮೈಂಡ್ ಯಾರೋ ಅಲ್ಲ ಡಾಕ್ಟರ್ ವಿನಯ್ ಅನ್ನೋದು ಗೊತ್ತಾಗಿ ಹೋಗುತ್ತೆ ತಕ್ಷಣ ವಿಕ್ರಮ್ ವಿನಯ್ ಇರುವಂತಹ ಗೆಸ್ಟ್ ಹೌಸ್ಗೆ ಹೋದ್ರೆ ಅಲ್ಲಿ ತುಂಬಾ ಜನ ಯುವಕ ಯುವತಿಯರು ತಮ್ಮ ಕಾನ್ಶಿಯಸ್ನೆಸ್ ಅನ್ನ ಕಳೆದುಕೊಂಡು ಅಮಾಯಕವಾಗಿ ಬಿಹೇವ್ ಮಾಡೋದನ್ನ ನೋಡ್ತಾನೆ ಆನಂತರ ವಿನಯ್ ಎತ್ತರಕ್ಕೆ ಸೇರ್ಕೊಂಡಂತಹ ವಿಕ್ರಮ್ ನೀನ್ ಯಾಕಿದೆ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ ಆಗ ವಿನಯ್ ವಿಕ್ರಮ್ಗೆ ಒಂದು ಸರ್ಪ್ರೈಸ್ ಕೊಡ್ತಾನೆ ಎಸ್ ಪಿ ಮತ್ತು ಅವನ ಮಗನನ್ನು ತೋರಿಸಿ ಇವರು ಕೂಡ ನಾನು ಮಾಡ್ತಾ ಇರುವಂತಹ ಕ್ರೈಮ್ಗಳಲ್ಲಿ ಪಾರ್ಟ್ನರ್ಗಳೇ ಅಂತ ಹೇಳ ತೊಡಕ್ತಾನೆ ಆಗ ವಿಕ್ರಮ್ ಯಾಕಿದೆಲ್ಲವನ್ನೂ ಕೂಡ ಮಾಡ್ತಾ ಅಂತ ಕೇಳಿದಾಗ ಅದಕ್ಕೆ ವಿನಯ್ ದುಡ್ಡುಗೋಸ್ಕರ ಜಸ್ಟ್ ದುಡ್ಡುಗೋಸ್ಕರ ಅಂತಾನೆ ಅದಕ್ಕೋಸ್ಕರ ಜನಗಳನ್ನು ಇಪ್ನಟೈಸ್ ಮಾಡಿ ಅವರಿಗೆ ಆಕ್ಸಿಡೆಂಟ್ ಮಾಡಿಸಿ ಅವರ ಫ್ಯಾಮಿಲಿಯಿಂದ ತುಂಬಾ ದುಡ್ಡನ್ನ ವಸೂಲು ಮಾಡ್ತೇವೆ ಹಾಗೇನೆ ಡೆಡ್ ಬಾಡಿಯಲ್ಲಿರುವಂತಹ ಆರ್ಗನ್ಸ್ ಅನ್ನು ಕೂಡ ಒಳ್ಳೆ ರೇಟ್ಗೆ ಸೇಲ್ ಮಾಡ್ತಾ ಇದ್ದೀವಿ ಅಂತಲೂ ಹೇಳ್ತಾನೆ ಇನ್ನು ನಿನ್ನ ಎಣಿಯನ್ನು ಕೊಲ್ಲೋದಕ್ಕೂ ಕೂಡ ಒಂದು ಸ್ಪೆಷಲ್ ಆದಂತಹ ಕಾರಣವಿದೆ ಆಕೆದು ರೇರ್ ಬ್ಲಡ್ ಗ್ರೂಪ್ ಹಾಗಾಗಿ ಆಕೆ ಆರ್ಗನ್ಸ್ಗೆ ಹೈ ರೇಟ್ ಫಿಕ್ಸ್ ಆಗಿತ್ತು ಹಾಗಾಗಿ ಆಕೆಯನ್ನ ಕೊಲ್ಲೇಬೇಕಾಯ್ತು ಸಾರಿ ಅಂತಾನೆ ಇನ್ನು ಯಾರಾದರೂ ನಾವು ಮಾಡ್ತಾ ಇರುವಂತಹ ಇಪ್ಪನೈದಿಂದ ವರಕ್ಕೆ ಬಂದ್ರೆ ಅವರ ಬಟ್ಟೆಗಳನ್ನ ಬಿಚ್ಚಿ ನಗ್ನವಾಗಿಸಿ ಅವರ ವಿಡಿಯೋವನ್ನು ಮಾಡ್ತೀವಿ ಆನಂತರ ಅದನ್ನೇ ಅವರಿಗೆ ತೋರಿಸಿ ಅವರನ್ನು ಬ್ಲಾಕ್ ಮೇಲ್ ಮಾಡ್ತೀವಿ ಹೀಗೆ ಡಾಕ್ಟರ್ ವಿನಯ್ ತನ್ನ ಬಿಸಿನೆಸ್ ಫಾರ್ಮ್ಯಾಟ್ ಅನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾನೆ ಫೈನಲಿ ಇವರೆಲ್ಲರೂ ಕೂಡ ಸೇರಿ ಮಾಡ್ತಾ ಇರುವಂತಹ ಈ ದಾರುಣವನ್ನೆಲ್ಲ ಕೇಳಿಸಿಕೊಂಡಂತಹ ವಿಕ್ರಮ್ ಡಾಕ್ಟರ್ ವಿನಯ್ನನ್ನ ಹಿಡಿದುಕೊಂಡು ನಾಯಿಗೆ ಹೊಡೆದಂತೆ ಹೊಡಿತಾನೆ ಜೊತೆಗೆ ಅಷ್ಟಲ್ಲಾಗ್ಲೆ ಅವನು ಡಿಸಿ ಗೆ ಇನ್ಫಾರ್ಮ್ ಮಾಡಿದ್ದರಿಂದ ಟೈಮ್ಗೆ ಸರಿಯಾಗಿ ಡಿ ಜಿ ಪಿ ಕೂಡ ಪೊಲೀಸರೊಂದಿಗೆ ಬರ್ತಾರೆ ಮತ್ತು ಅಲ್ಲಿದ್ದಂತಹ ಈ ಕಿಡಿ ಗ್ರೂಪ್ ಅನ್ನ ಅರೆಸ್ಟ್ ಮಾಡ್ತಾರೆ ಸೀನ್ ಕಟ್ ಮಾಡಿದ್ರೆ ಆರು ತಿಂಗಳ ನಂತರ ತನ್ನ ಸ್ಟೇಷನ್ ನಲ್ಲಿ ವರ್ಕ್ ಬಿಸಿಯಲ್ಲಿ ಇದ್ದಂತಹ ವಿಕ್ರಮ್ಗೆ ಸಡನ್ ಆಗಿ ಡಿಸಿ ಪಿ ಮಿಸ್ ಆಗಿ ಹೋಗಿದ್ದಾರೆ ಅನ್ನುವಂತಹ ವಿಷಯವೊಂದು ತಿಳಿಯುತ್ತೆ ಅದೇ ಟೈಮಲ್ಲಿ ಅವನಿಗೆ ತನ್ನದೇ ಹೆಸರಾದಂತಹ ವಿಕ್ರಮ್ ಅನ್ನುವಂತ ವ್ಯಕ್ತಿಯಿಂದ ಫೋನ್ ಕಾಲ್ ಒಂದು ಬರುತ್ತೆ ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ ನಮಸ್ಕಾರ